ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಕರಾಡಿ ಮೊಹಲ್ಲಾದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆ ಸುಶೀಲಾ ಬಾಯಿ ಸಿಡಿಪಿಒ ವಿರುದ್ಧ ಮಾಡಿದ ಕಿರುಕುಳದ ಆರೋಪಕ್ಕೆ ಕರವೇ ಕಾರ್ಯಕರ್ತರ ಬೆಂಬಲ. ದಿನಾಂಕ 19/8/2019 ಕರವೇ ಕಾರ್ಯಕರ್ತರು ಸಿಡಿಪಿಒ ಕಚೇರಿಗೆ ಭೇಟಿ ನೀಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏಕವಚನದಲ್ಲಿ ಮಾತನಾಡಿಸುತ್ತಾರೆ ಹಾಗೂ ಕಿರುಕುಳ ನೀಡುತ್ತಾರೆ ಎಂದು ಪ್ರತಿಭಟಿಸಿದರು. ಇದೇ ವೇಳೆ ಕರಾಡಿ ಮೊಹಲ್ಲಾದ ಅಂಗನವಾಡಿ ಕಾರ್ಯಕರ್ತೆ ಸುಶೀಲಾ ಬಾಯಿ ತನಗಾದ ಕಿರುಕುಳದ ಬಗ್ಗೆ ಹೇಳಿಕೆಯನ್ನು ವಿಚಾರಣೆಗಾಗಿ ಆಗಮಿಸಿದ ಪಿಎಸ್ಐ ಭಾರತಿ ಅವರ ಮುಂದೆ ತೋಡಿಕೊಂಡರು. 4 ತಿಂಗಳ ಹಿಂದೆ ಶ್ರೀ ಟಿವಿಯಲ್ಲಿ ಸುಶೀಲಾ ಬಾಯಿ ಅವರ ಗಂಡನಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ಆದ ತೊಂದರೆಯ ಬಗ್ಗೆ ವರದಿ ಮಾಡಿತ್ತು. ಆ ಸಮಯದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಷಮಾಪಣೆ ನೀಡಬೇಕೆಂದು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದವರು ಒತ್ತಾಯಿಸಿದ್ದಾರೆ. ಅದನ್ನು ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಸಾಯಂಕಾಲ ಆಯ್ತು ಮೇಡಮ್, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋಷ್ಟೊತ್ತಿಗೆ ಶುಗರ್ ಒಂದು ಜಾಸ್ತಿ ಆಯ್ತು ಕಣಮ್ಮ, ನಿಮ್ ಫಸ್ಟ್ ತೋರಿಸ್ಬೇಕು ಡಾಕ್ಟರ್ ಹತ್ರ ಅಂತ ಅಂದ್ರು. ನಾನು ಅದಕ್ಕೆ ಬಂದೆ ಮೇಡಮ್. ಮಾನ್ಯ ದಿನ ನಮ್ಮ ಹೆಲ್ಪರ್ ನಮ್ಮ ತಂದೆ ಅವರಿಗೆ ತುಂಬಾ ಸೀರಿಯಸ್ ಐತೆ ಮೇಡಮ್ ಅಂತ ಅಂದ್ರು. ಅವರು ರಜೆ ಹಾಕಿದ್ರು. ಸರಿ ಆಯ್ತಮ್ಮ, ನಾನು ಹೋಗ್ತೀನಿ ಡ್ಯೂಟಿಗೆ ಅಂತ ಬಂದೆ ಮೇಡಮ್. ಡ್ಯೂಟಿಗೆ ಬಂದ್ಮೇಲೆ ನಾನು ಅವ್ರದ್ದು ಸಿಎಲ್ ಎಂಟ್ರಿ ಮಾಡಿದೆ ಮೇಡಮ್. ಅವ್ರಿಗೆ ಕಳಿಸ್ದೆ ನಮ್ಮ ತಂದೆ ಅವ್ರ ಮಾನ್ಯ ದಿನ ಡೆತ್ ಆದ್ರು ಅವ್ರ ತಂದೆ ಅವರು ಸೀರಿಯಸ್ ಇದೆ ಅಂತ ಅಂದಾಗ ಅವ್ರಿಗೆ ಕಳಿಸ್ಬಿಟ್ಟು ನಾನು ಡ್ಯೂಟಿಗೆ ಬಂದೆ ಮೇಡಮ್. ಅಷ್ಟೊತ್ತಿಗೆ ನಮ್ಮ ಮನೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಅದು ಹೊಟ್ಟೆ ಪೈನ್ ಏನು ಕೊಡಬಾರ್ದು ಹೊಟ್ಟೆಗೆ ಅಂತ ಅಂದಿದ್ರು ಮೇಡಮ್. ಅವ್ರು ಬಂದು ಅಡ್ಮಿಟ್ ಆಗಿದೆ ನಮ್ಮ ಹಾಸ್ಪಿಟಲ್ ಅಲ್ಲಿ. ಹಾ ಮೇಡಮ್, ನನ್ನ ತಂಗಿ ಅವ್ರು ಇದ್ರು, ನನ್ನ ತಂಗಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ನನ್ನ ತಂಗಿ ನನಗೆ ಫೋನ್ ಮಾಡಿದ್ರು ಮೇಡಮ್, ಏನು ಅಕ್ಕ ಹಿಂಗೆ ಮಾಮೂಲಿ ತುಂಬಾ ಸೀರಿಯಸ್ ಆಗಿದೆ, ತುಮಕೂರಿಗೆ ತಗೊಂಡೋಗ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಮೇಡಮ್ ನಾನು ಹಂಗೆ ಹೋಗಲ್ಲ ಮೇಡಮ್, ಫಸ್ಟ್ ಎಸ್ಎಂ ಮೇಡಮ್ಗೆ ಫೋನ್ ಮಾಡಿದೆ. ಸರಿ ಆಯ್ತಮ್ಮ ಹೋಗು, ನಿಮ್ ಸೂಪರ್ವೈಸರ್ ಕೇಳು ಅಂತ ಅಂದ್ರು ಮೇಡಮ್. ಸೂಪರ್ವೈಸರ್ ಕೇಳು ಅಂತ ಅಂದಕ್ಕೆ ನಾನು ಸೂಪರ್ವೈಸರ್ಗೆ ಫೋನ್ ಮಾಡಿದೆ ಮೇಡಮ್. ಅವತ್ ಮಧ್ಯಾಹ್ನ ಮಾಡಿದೆ ಮೇಡಮ್, ಹಿಂಗೆಲ್ಲ ಮಕ್ಳು ಬಂದಿದ್ದಾರೆ, ತಿಂಡಿ ಮಾಡಿದೀನಿ, ನನ್ನ ತಂಗಿ ನನ್ನ ತಂಗಿ ಕರ್ಸ್ಕೊಂಡು ಮೇಡಮ್ ಅಂಗನವಾಡಿ ಹತ್ರ ಕರ್ಸ್ಕೊಂಡು ಇನ್ನೇನು ಮಕ್ಳ ಹತ್ರ ಇಲ್ಲೇ ಇದ್ರು, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಅವ್ರಿಗೆ ಬಿಟ್ಬಿಟ್ಟು ನನ್ನ ತಂಗಿಗೆ ಮಕ್ಳು ಬೇರೆ ಹೆಲ್ಪರ್ ಇರಲಿಲ್ಲ ಮೇಡಮ್, ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟು ಹೋದೆ. ಮೇಡಮ್ಗೆ ಫೋನ್ ಮಾಡಿ ಕೇಳಿದೆ, ಆಯ್ತು ಹೋಗ್ರಿ ಅಂತ ಇವ್ರು ಮೇಡಮ್ ಅಂದ್ರು, ಜ್ಯೋತಿ ಮೇಡಮ್ ಅಂದಿದ್ಗೆ. ಸರಿ ಅಂತ ನಾನು ಹೋದೆ ಮೇಡಮ್. ಮೇಡಮ್ ಅವ್ರಿಗೆ ಟೈಮಿಂಗ್ಸ್ ಗೊತ್ತಿರ್ಲಿಲ್ಲ ಅಂತೆ, ಮಕ್ಳಿಗೆಲ್ಲ ಮೂರು ಕೊಟ್ಬಿಟ್ಟು ಎಲ್ಲ ಪತ್ರ ಎಲ್ಲ ತೊಳೆದಿಟ್ಟು ಹೋಗಿದ್ರು ಮೇಡಮ್. ಮೂರು ಮುಕ್ಕಾಲಿ ಬಿಟ್ಟಿದ್ದಾರೆ, 3:40 ತಗೋಬಿಟ್ಟಿದ್ದಾರೆ. ಸಿಡಿಪಿಒ ಸಾಹೇಬ್ರು 3:45 ಬಂದಿದ್ದಾರೆ. 3:45 ಬಂದು ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ನೀವು ಅಂತ ಅಂದ್ರು. ಸರ್ ನಾನು ಹಾಸ್ಪಿಟ್ಲ್ ಅಲ್ಲಿ ಇದ್ದೀನಿ, ಹಿಂಗೆ ಎಮರ್ಜೆನ್ಸಿ ಇದೆ ಸರ್ ನಮ್ಮ ಮನೆಯವ್ರಿಗೆ ಅಂತ ಅಂದ್ರೆ ಸಿಡಿಪಿಒ ಸಾಹೇಬ್ರು ಅವಾಗ ಏನ್ ಅನ್ಬೇಕು ಮೇಡಮ್ ನಮ್ಗೆ? ಮೂರ್ ದಿನ ಕೊಡೋಣ ಅಂತ ಕೊಟ್ಟೆ ಮೇಡಮ್.
ಕೊಟ್ಬಿಟ್ಟು ಬೆಳಿಗ್ಗೆ ಹೋಗಿ ಅಂತ ನಾನು ನಮ್ಮ ತಂಗಿಯವ್ರಿಗೆ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಜ್ಯೋತಿ ಮೇಡಮ್ ರೀ, ನೀವು ಫಸ್ಟ್ ಸಿಡಿಪಿ ಹತ್ರನೇ ಕೇಳ್ಕೊಂಡು ಹೋಗ್ರಿ, ನನಗೆ ಕೇಳ್ಬೇಡ್ರಿ ಅಂತ ಅಂದ್ರು. ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ ಹೋದವ್ರು ಮತ್ತೆ ವಾಪಸ್ ಆಟೋದಲ್ಲಿ ಇಲ್ಲೇ ಬಂದ್ವಿ ಮೇಡಮ್ ಸಿಡಿಪಿ ಆಫೀಸ್ ಅಲ್ಲಿ. ನಮಸ್ತೆ ಸರ್ ಅಂತ ಅಂದ್ರೆ, ನೀವು ನಮಸ್ಕಾರ ಯಾರಿಗೆ ಬೇಕು ರೀ ಅಂತ ಅಂದ್ರು ಸಾಹೇಬ್ರು. ಅಂದಾದ್ಮೇಲೆ ನಾನು ನಮ್ಮ ಮನೆಯವರು ನಿಂತೇ ಇದ್ದಾರೆ ಮೇಡಮ್, ಅವ್ರಿಗೆ ಉಸಿರಾಡಕ್ ಆಗ್ತಾ ಇಲ್ಲ, ನಿಂತೇ ಇದ್ದಾರೆ ಅಲ್ಲಿ, ಅಟ್ಲೀಸ್ಟ್ ಕುತ್ಕೊಳ್ಳಿ ಅಂತ ಯಾರು ಹೇಳೇ ಇಲ್ಲ. ಅವ್ರ ಸುಮ್ಮನೆ ಅವರು ಸರ್ ನನಗೆ ರಜಾ ಬೇಕು ಸರ್, ಹಿಂಗೆ ತುಮಕೂರಿಗೆ ರೆಫರ್ ಮಾಡಿದಾರೆ ನೋಡಿ ಸರ್ ಅಂತ ಅಂದ್ರು. ನಾನ್ ನೋಡೋ ಟೈಮ್ ಅಲ್ಲ ರೀ ಇದು ಅಂತ ಅಂದ್ರು ಮೇಡಮ್. ಏಳುವರೆ ಆಗಿತ್ತು ಮೇಡಮ್ ಟೈಮ್, ಅವಾಗ ಏಳುವರೆ ಆಗಿತ್ತು. ಆಮೇಲೆ ನನ್ ಕೊಡಲ್ಲ ರಜಾ, ನೀನ್ ಬೆಳಿಗ್ಗೆ ಬಂದು ಡ್ಯೂಟಿ ಮಾಡ್ಬೇಕು ಇಲ್ಲಿ ಅಂತ ಅಂದ್ರು. ರೆಸ್ಪಾನ್ಸ್ ಮಾಡ್ಲಿಲ್ಲ, ನಮ್ಮ ಮನೆಯವ್ರಿಗೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ನನಗ್ ಬಿಡ್ಲಿಕ್ಕೆ ಬಿಡಿ ಮೇಡಮ್, ನಾನನ್ನ ಮಾಡಿ ಒಂದು ಅವ್ರ ಕೆಳಾಧಿಕಾರಿ, ನನಗೂ ರೆಸ್ಪಾನ್ಸ್ ಬೇಡ ನನ್ಗೆ. ಅಟ್ಲೀಸ್ಟ್ ನಮ್ಮ ಮನೆಯವ್ರು ಕುತ್ಕೊಳ್ಳಿ ಅನ್ನೋ ಅಂತೂ ಇರ್ಲಿಲ್ಲ ಮೇಡಮ್. ಅಷ್ಟು ಮೂವ್ ಆಗ್ಬಿಟ್ರು ನನ್ನ ಮೇಲೆ, ರೀ ನೀನು ಎದ್ರು ಮಾತಾಡ್ತೀಯ, ನೀಡಿ ರೆಕಾರ್ಡ್ ಆಗ್ತೀನಿ, ಒತ್ತಾಗ್ತೀನಿ ಅಂತ ಅಂದ್ರು ಮೇಡಮ್. ನಾನು ಒತ್ತಾಕಿ ಸರ್ ಅಂತಾನೆ ಅಂದೆ ಮೇಡಮ್. ಒತ್ತಾಕಿ ಸರ್, ನಮ್ಮ ಮನೆಗಿಂತ ಏನ್ ಕೆಲಸ ನನ್ಗೆ ಹೆಚ್ಚಲ್ಲ ಅಂತ ನಾನು ಒತ್ತಾಕಿ ಸರ್ ಅಂತಾನೆ ಅಂದೆ. ಅದ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳಿ ನೋಟಿಸ್ ತಗೊಂಡೋಗ್ರಿ ಅಂತ ಅಂದ್ರು ಮೇಡಮ್. ನೋಟಿಸ್ ಕರೆಕ್ಟ್ ಹೋಗಿದೆ ಮೇಡಮ್, ಅಳ್ತಾ ಇದ್ದೀನಿ, ನಮ್ಮ ಮನೆ ಹುಷಾರಿಲ್ಲ ಅಂತ ಅಳ್ತಾ ಇದ್ದೀನಿ. ಆದ್ರೆ ನೋಟಿಸ್ ಟೈಪ್ ಮಾಡಿ ಅವಾಗ ಮೊಬೈಲ್ ಟಾರ್ಚ್ ಮಾಡಿ ಟಾರ್ಚ್ ಕೊಟ್ಟೆ, ನನ್ಗೆ 8 ಗಂಟೆ ಆಗಿತ್ತು ಅವಾಗ ಟೈಮ್, ರಾತ್ರಿ 8 ಗಂಟೆ. ಅವಾಗೇ ಕೊಟ್ರು ನನ್ಗೆ ನೋಟಿಸ್, ನೋಟಿಸ್ ತಗೊಂಡೋಗ್ರಿ ಅಂತ. ನಮ್ಮ ಮನೆ ಬಂದ್ರು ಸರ್ ಎಲೆಕ್ಷನ್ ರೀ, ನಾನು ರಜಾ ಕೊಡಲ್ಲ ಅಂದ್ರು. ಸರ್ ನಾವು ಎಲೆಕ್ಷನ್ ಅಂದ್ರೆ ನಾವೇನ್ ಪ್ರಾಂತ್ಯ ಬಿಟ್ಟು ಹೋಗ್ತಾ ಇಲ್ಲಲ್ಲ ಸರ್, ನಾವು ಹಾಸ್ಪಿಟ್ಲ್ ಗೆ ಅಡ್ಮಿಟ್ ಆಗಕ್ ಹೋಗ್ತಾ ಇದೀವಿ, ನನ್ಗೆ ಹುಷಾರ್ ನೀವು ಹಾಕೊಂಡೇ ಇದ್ದಾರೆ. ನಾನು ಸುಳ್ಳು ಹೇಳಿದ್ರೆ ಡಾಕ್ಟರ್ ಯಾರು ಮೇಡಮ್ ರೆಫರ್ ಮಾಡ್ತಾರೆ ತುಮಕೂರಿಗೆ, ಅಷ್ಟೊತ್ತಿಗೆ ಹೋಗಿ ತುಮಕೂರಿಗೆ ರೆಫರ್ ಅಡ್ಮಿಟ್ ಅಡ್ಮಿಟ್ ಮಾಡ್ದೆ ಮೇಡಮ್. ತಗೊಂಡೋಗಿ ಇಲ್ಲಿಂದ ಹೋಗಿ ಅಡ್ಮಿಟ್ ಮಾಡಿ ಮತ್ತೆ ಬೆಳಿಗ್ಗೆ ಡ್ಯೂಟಿಗೆ ಜಾಯ್ನ್ ಆದೆ ಮೇಡಮ್. ಬೆಳಿಗ್ಗೆ ಡ್ಯೂಟಿಗೆ ಜಾಯ್ನ್ ಆದೆ ಮೇಡಮ್, ಅಲ್ಲಿ ನಮ್ಮ ಮನೆಗೆ ಒಬ್ರಿಗೆ ಬಿಟ್ಟು ಇಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಅಲ್ಲ ಬಾಬು ಹೇಳಿದ್ರು ಮತ್ತೆ ಫೋನ್ ಮಾಡಿ ಏನೇನೋ ಟಾರ್ಚರ್ ಮಾಡಿದ್ರು ಜನ ಮೇಡಮ್. ಫೋನ್ ಅಲ್ಲ, ನೆಕ್ಸ್ಟ್ ನಾನು ನೋಟಿಸ್ ಗೆ ಆನ್ಸರ್ ಕೊಡ್ಬೇಕಾಯ್ತಲ್ಲ ಮೇಡಮ್, ಬಂದೆ ಇಲ್ಲಿ ಆಫೀಸ್ ಗೆ. ಯಾರು ಕೂತಿದ್ರು ಜ್ಯೋತಿ ಅವ್ರಿಗೆ ಕೊಡ್ರಿ ಅಂತ ಅಂದ್ರು. ಜ್ಯೋತಿ ಮೇಡಮ್ ಇರ್ಲಿಲ್ಲ ಮೇಡಮ್, ಅದಕ್ಕೆ ನಮ್ಮನೆಯವರು ಅಲ್ಲ ಜ್ಯೋತಿ ಮೇಡಮ್ ನಿಂಗೆ ನೋಟಿಸ್ ಕೊಟ್ಟಿರ್ಲಿಲ್ಲ, ಸಿಡಿಪಿ ಅವ್ರಿಗೆ ಕೊಟ್ಟಿದ್ದೆ ನಿಂಗೆ ನೋಟಿಸ್, ನೀನ್ ಸಿಡಿಪಿ ಅವ್ರಿಗೆ ಪೋಸ್ಟ್ ಮಾಡು ಅಂತ ಅವ್ರಿಗೆ ಪೋಸ್ಟ್ ಡಿಡಿ ಅವ್ರಿಗೂ ಪೋಸ್ಟ್ ಮಾಡಿದೆ, ನಾನು ಸಾಹೇಬ್ರಿಗೂ ಪೋಸ್ಟ್ ಮಾಡಿದೆ, ಅವತ್ತೇ ರಿಜಿಸ್ಟರ್ ಪೋಸ್ಟ್ ಮಾಡಿದೆ ಮೇಡಮ್. ಮಾಡಿದಾದ್ಮೇಲೆ ನೆಕ್ಸ್ಟ್ ಯೂನಿಯನ್ ಅವರೆಲ್ಲ ಅವ್ರೇ ಕರ್ಕೊಂಬಂದ್ರು ನಿಂಗೆ ಸಾಹೇಬ್ರಿಗೆ ಕೇಳೋಣ ಅಂತ. ಸಾಹೇಬ್ರಿಗೆ ಕೇಳೋಣ ಅವತ್ತು ನಮ್ಮ ಮನೆಯವ್ರು ಬಂದಿದ್ರು, ನಮ್ಮ ಮನೆಯವ್ರು ನಿಂತ್ಕೊಂಡೆ ಎಲ್ಲ ನಿಂತ್ಕೊಂಡೆ ಮಾತಾಡ್ತಾವ್ರೆ, ಅಟ್ಲೀಸ್ಟ್ ಅವತ್ತು ಕುತ್ಕೊಳ್ಳಿ ಅಂತ ಹೇಳೇ ಇಲ್ಲ ಸಾಹೇಬ್ರು. ಹೇಗೆ ಅಂತ ಒಂದು 10 ಸರಿ ಹೇಳಿದ್ರು, ಹೇಗೆ ಅಂತ ನನಗೆ ಹೇಳ್ಬೇಡಿ ಸರ್, ನೀವು ನಮ್ಮ ಮನೆಯವ್ರೆ ನನಗೆ ಹೇ ಅಂತ ಹೇಳಲ್ಲ, ಅವ್ರಿಗೆ ಅವ್ರು ನಿಂತಿರೋರೆ ಹೇ ಅಂತ ಹೇಳಲ್ಲ ಸರ್, ನೀವ್ ಯಾಕೆ ನನ್ಗೆ ಹೇ ಅಂತೀರಾ ಅಂತಾನೆ ಅಂದೆ ಮೇಡಮ್. ನಾನು ಇವನ್ ಯಾರು ಕೂತಿದ್ರು ಮೇಡಮ್, ನಾನು ಸುಳ್ಳು ಹೇಳಿದ್ರೆ ಅವ್ರಿಗೂ ಕಳ್ಸಿ. ಯಾರೋ ನಿಮ್ಮ ಅಂಗನವಾಡಿ ಯೂನಿಯನ್ ಅವ್ರು ಬಂದು ಅವ್ರೇನಾದ್ರು ಅಪಾಲಜಿ ಬರ್ಕೊಡು ಅಂತ ಕೇಳಿದ್ರು. ತಪ್ಪಾಯ್ತು ಅಂತ ಅಪಾಲಜಿ ಬರ್ಕೊಡ್ರಿ ನೀವು ನಿಮ್ಮ ಮನೆಯವರು ಅಂತ. ನಾವ್ಯಾಕ್ ಬರ್ಕೊಡೋಣ, ನಾವೇನ್ ತಪ್ಪು ಮಾಡಿದೀವಿ ಅಂತ ಅಪಾಲಜಿ ಬರ್ಕೊಡೋಣ ಅಂತ ನಮ್ಮ ಮನೆ ಬಂದ್ರು. ನಾನ್ ಬರ್ಕೊಡಲ್ಲ, ನಿಮ್ ಸಿಡಿಪು ಸಾಹೇಬ್ರು ಕೆಳಗಡೆ ನಾನೇನ್ ಕೆಲಸ ಮಾಡ್ತಾ ಇಲ್ಲ, ನನ್ನ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಈ ತರ ಯಾವತ್ತು ಈ ತರ ನನಗೆ ಇದು ಮಾಡೇ ಇಲ್ಲ. ಟೆಂತ್ ಎಕ್ಸಾಮ್ ಕೇಳಿದ್ವಿ ಸರ್, ಅವರ ಜಯಚಂದ್ರ ಸಾಹೇಬ್ರು ಲೆಟರ್ ಬೇಕು ಅಂತ ಅಂದಿದ್ರು ಸರ್. ಈಗೆಲ್ಲ ಅದೆಲ್ಲ ಆಯ್ತು, ಇವತ್ತು ಇಲ್ಲಿ ಬರೋದಕ್ಕೆ ಏನ್ ಕಾರಣ ಅಂತ ನಾನು ಕೇಳ್ತಾರೆ. ಇವರಿಗೆ ಮಾಹಿತಿ ಗೊತ್ತಾಗಿದೆ ಸರ್ ಮೇಡಮ್, ನಮ್ಮ ಸೀಟ್ ಇಲ್ಲ ಏಪ್ರಿಲ್ ಅಲ್ಲಿ ಆಯ್ತಲ್ವಾ, ಮಾರ್ಚ್ ಅಲ್ಲಿ ಮೇಡಮ್, ಮಾರ್ಚ್ ಏಪ್ರಿಲ್ ಅಲ್ಲಿ ನಡೆದಿದೆ ಪ್ರೋಸೆಸ್, ಅವ್ರಿಗೆ ನೋಟಿಸ್ ಬಂದಿರೋದು ಏಪ್ರಿಲ್ ಮಾರ್ಚ್ ಏಪ್ರಿಲ್ ಅಲ್ಲಿ, ಇವಾಗ ಯಾವ ತಿಂಗಳು ಆಗುತ್ತೆ ಇರಲಿಲ್ಲ ಆಯ್ತು ಇವರು ಎಲ್ಲಾ ಸಂಘಟನೆಗಳಿಗೂ ಹೇಳ್ಬೋದು.
ಲಂಬಾಣಿ ಸಂಘಟನೆ ಲಂಬಾಣಿ ಸಂಘಟನೆಯವರಿಗೆ ನಾನು ಹೇಳಿದ್ರೆ ತರಿಸ್ಬಿಡಿ ಮೇಡಮ್, ನಾನು ಲಂಬಾಣಿ ಸಂಘಟನೆಯವರೇ ಮಾತಾಡೋದನ್ನ ನನ್ನ ಮೊಬೈಲ್ ಹಾಕಿದ್ದಾರೆ. ಮತ್ತೆ ನಮ್ಮ ಯೂನಿಯನ್ ಅದಾದ ಬಿಟ್ಟು ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಅವರು ನಾನು ಮಾತಾಡ್ಕೋತಿರಲಿಲ್ಲ, ಅವರು ಇಲ್ಲಿ ಬರ್ತಿರ್ಲಿಲ್ಲ. ಈಗ ನಾನು ಯಾಕೆ ಅಂಗನವಾಡಿ ಕಾರ್ಯಕರ್ತರನ್ನ ಮಾತಾಡ್ತೀವಿ, ಹಂಗಂತ ಬಂದಾಗ ಬರ್ತಾರೆ ಏನೇ ಕೆಲಸ ನೋಡ್ಕೊಂಡು ಹೋಗ್ತಾರೆ ಅವರು. ಇದು ನಾವೆಲ್ಲರೂ ನಾನು ನಮ್ಮ ಚೇಂಬರ್ ಯಾಕೆ ಬರ್ತಾರೆ ಅವ್ರು ಮಾತ್ರ ನಾ ಮಾತಾಡ್ಸೋದು, ಚೇಂಬರ್ ಬಂದ್ರೆ ನಾ ಮಾತಾಡ್ಬೋದಿಲ್ಲ. ಈಗ ಅಲ್ಲಿ ಕೆಲಸ ಏನೋ ಸೂಪರ್ ಇರೋ ಅಂಗನವಾಡಿ ಕಾರ್ಯಕರ್ತರ ತರ ನನ್ನನ್ನು ಟ್ರೀಟ್ ಮಾಡಲ್ಲ. ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇದಾರೆ ಆಫೀಸ್ ಕರ್ಸ್ಕೊಂಡ್ರೆ ಆಫೀಸ್ ಕರ್ಸಿದ್ನಮ್ಮ ಅಥವಾ ನಾನು ಒಂದು ವಿಸಿಟ್ ಮಾಡಿದ ಅಂಗನವಾಡಿಗೆ. ಈಗ ನಾವು ತಪ್ಪಿ ಕರ್ತಾರೆ ಅಂತಂದ್ಬಿಟ್ಟು ನಾವು ವಿಸಿಟ್ ಮಾಡಿಲ್ಲ. ನಾನು ಭಾರತಿ ಮಾತನಾಡಿ, ನಿಮಗೇನಾದರೂ ಇಲಾಖೆಯ ವಿಷಯವಾಗಿ ದೂರುಗಳಿದ್ದರೆ ಮೇಲಾಧಿಕಾರಿಗಳಿಗೆ ದೂರು ನೀಡಿ. ನಿಮಗೇನಾದರೂ 4 ತಿಂಗಳ ಹಿಂದೆ ನಡೆದ ಘಟನೆಯ ನಂತರ ಸಿಡಿಪಿಒ ಕಿರುಕುಳ ನೀಡಿದ್ದರೆ ಪೊಲೀಸ್ ಇಲಾಖೆಗೆ ದೂರು ನೀಡಿ ಎಂದು ತಿಳಿಸಿದರು. ಈಗ ಇಲ್ಲಿ ಬಂದು ನ್ಯಾಯ ಕೊಡಂತಂದ್ರೆ ಆಗಲ್ಲ, ನೀವೊಂದು ಕಂಪ್ಲೇಂಟ್ ಕೊಡಿ ನಮಗೆ, ಗೊತ್ತಾಯ್ತಾ? ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ. ನೀವು ಹೇಳಿದ್ರೆ ಸರ್ ಅವರು ಕೊಡ್ತಾರೆ, ನಾವು ಕೊಡ್ತೀವಿ, ನಾವು ಕೊಡ್ತೀವಿ. ಆದ್ರೆ ಸಿಡಿತು ಸಾಹೇಬ್ರು ನನ್ ನೆಗ್ಲೆಕ್ಟ್ ಆಗಿ ಯಾವಾಗ ಇದ್ ಮಾಡಿದ್ರು ಅವಾಗಿಂದ ನನ್ಗೆ ಯಾವತ್ತು ರೆಸ್ಪೆಕ್ಟ್ ಕೊಟ್ಟಿಲ್ಲ. ನೆಗ್ಲೆಕ್ಟ್ ಅಂತಂದ್ರೆ ಈಗ ಏನು ನೆಗ್ಲೆಕ್ಟ್ ಅಂದ್ರೆ ನನ್ನ ಆಫೀಸ್ ಬಂದ್ರೆ ಡೈರೆಕ್ಟ್ ವರ್ಕರ್ಸ್ ಇದ್ರೆ ನೀವ್ ಯಾಕ್ರಿ ಬರ್ತೀರಾ? ನೀವ್ ಅಂಗನವಾಡಿ ಪರ್ಸನಲ್ ಆಗಿ ನಿಮ್ ವೈಯಕ್ತಿಕ ವಿಚಾರಗಳಲ್ಲಿ ಅವ್ರು ಏನಾರ ತೊಂದರೆ ಕೊಟ್ಟಿದ್ರೆ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ನಾನು ಆಕ್ಷನ್ ಆಯ್ತಾ. ಇದು ಆಫೀಸ್ ವಿಚಾರದಲ್ಲಿ ಇವರು ಲಾಸ್ಟ್, ನಿಮಗೆ ಫಸ್ಟ್ ಟೈಮ್ ಸೂಪರ್ವೈಸರ್ ಬರ್ತಾರೆ, ಎಸಿಡಿಪಿಒ ಬರ್ತಾರೆ, ಮಹಿಳಾ ಕಾರ್ಯಕರ್ತರು ಇರ್ತಾರೆ, ಇದಿರ್ತಾರೆ. ಇದೇ ರೀತಿ ಏನಾದ್ರು ತೊಂದರೆ ಆದ್ರೆ ನೀವು ಪರ್ಸನಲ್ ಅಲ್ಲಿ ಏನಾದ್ರು ಅವ್ರು ಪ್ರಾಬ್ಲಮ್ ಮಾಡಿದ್ರೆ ನನಗೆ ಕೊಡಿ, ನಾನು ಆಕ್ಷನ್ ತಗೊಂತೀನಿ, ಗೊತ್ತಾಯ್ತಾ? ಆಫೀಸ್ ಮ್ಯಾಟರ್ಗಳಲ್ಲಿ ನಿಮ್ಗಿಂತ ಹಿರಿಯ ಅಧಿಕಾರಿಗಳಿರ್ತಾರೆ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಸಾಲ್ವ್ ಮಾಡ್ಕೋಬೇಕು ಅದನ್ನ, ಗೊತ್ತಾಯ್ತಾ? ಈ ಘಟನೆಯ ಬಗ್ಗೆ ಸಿಡಿಪಿಒ ಬಸವರಾಜುರವರನ್ನು ಮಾತನಾಡಿಸಿದಾಗ, ಅಂಗನವಾಡಿ ಕಾರ್ಯಕರ್ತೆಯರು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳದಿದ್ದರೆ ಇಲಾಖೆಯ ಕೆಲಸ ಹಾಳಾಗುತ್ತದೆ, ತೆಗೆದುಕೊಂಡರೆ ಅದು ಕಿರುಕುಳ ಎಂದು ಬಿಂಬಿಸುತ್ತೀರಾ, ನಾನು ಹೇಗೆ ಕೆಲಸ ನಿರ್ವಹಿಸಬೇಕು ಎಂದು ಮಾರ್ಮಿಕವಾಗಿ ಉತ್ತರಿಸಿದರು. ನೋಟಿಸ್ ಸರ್ಕಾರ ಕೊಟ್ಟಮೇಲೆ ಅವ್ರು ಕೊಡೋದು ಸದ್ಯ ಸಂತೋಷ ಏನ್ ಗೊತ್ತಿಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಸಂತೋಷ. ಹಲೋ ಹಲೋ ಹಲೋ.
ಅಧ್ಯಕ್ಷರಾದ ಅನಂತರಾಮ್ ಸಿಂಗ್, ಅಧ್ಯಕ್ಷರಾದ ಕಿಶೋರ್, ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು, ದಾದು, ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಮ್ಮ, ನಾರಾಯಣ್ ನಾಯಕ್ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಬೀಡಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿಗಳನ್ನು ಪ್ರತಿ ಸೋಮವಾರ ನೀಡಲಾಗುವುದು. ನಮ್ಮ ಇದು ಬಿಡಿ ವರ್ಕರ್ಸ್ ಕಾಲೋನಿ. ನಮ್ಮ ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲಿ ಇದೆ, ತೆಂಗಿನಲ್ಲಿ ಅದು ಬ್ರಾಂಚ್. ಇಲ್ಲಿ ಈಗ ಪ್ರೆಸೆಂಟ್ 300 ಮನೆಗಳಿದೆ ಬಿಡಿ ಕಾರ್ಮಿಕರದ್ದು, ಇಡೀ ನಮ್ಮ ತಾಲೂಕಿಂದ ಎಲ್ಲ ಇದೆ. ಮತ್ತು ಇಲ್ಲಿ ಅಲ್ಲಿ ಕೆಲವು ಸುಮಾರು ಒಂದು 30 ವರ್ಷದಿಂದ ಶಿರಾನಲ್ಲಿ ಬಿಡಿ ವರ್ಕರ್ಸ್ ಆಸ್ಪತ್ರೆ ಇದೆ, ಅದು ನಡೀತಾ ಇದೆ. ಆದರೆ ನಮ್ಮ ಒಂದು ಆಸ್ಪತ್ರೆಗೆ ನಮ್ಮ ಬಿಡಿ ವರ್ಕರ್ಸ್ ಕಾಲೋನಿಗೆ ಓಡಕ್ಕೆ ಸ್ವಲ್ಪ ದೂರ ಆಗುತ್ತೆ ಹೋಗೋಕ್ಕೆ. ಅದಕ್ಕೋಸ್ಕರ ನಾವು ನಮ್ಮ ಅಧ್ಯಕ್ಷರು ಅಫರೋಸ್ ಪಾಷ ಅನ್ನೋ ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಬಾಸು, ಅವರು ನಾವು ಎಲ್ಲ ಸೇರಿ ಲೇಬರ್ ವೆಲ್ಫೇರ್ ಕಮಿಷನರ್ ಇದ್ದಾರೆ ಬೆಂಗಳೂರಿನಾಗೆ, ಅವ್ರನ್ನ ಡಿಸ್ಕಸ್ ಮಾಡಿ ಸ್ವಲ್ಪ ಹೋರಾಟ ಮಾಡಿ ಡಿಸ್ಕಸ್ ಮಾಡಿ ಇಲ್ಲ ನಮಗೆ ಬಿಡಿ ಕಾಲೋನಿನಾಗೇನೆ ನಮಗೆ ಒಂದು ಆಸ್ಪತ್ರೆದು ಮೊಬೈಲ್ ಸರ್ವಿಸ್ ಆಗ್ತೈತಿಂದ ನಮಗೆ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ರು. ಅದಕ್ಕೆ ಲೇಬರ್ ವೆಲ್ಫೇರ್ ಕಮಿಷನರ್ ಮಾತಿಗೆ ಸ್ವಲ್ಪ ಚೆಕ್ ಮಾಡಿಕೊಂಡು ನಮಗೆ ಇಲ್ಲಿ ಬಿಡಿ ಕಾಲೋನಿನಾಗೇನೆ ಮೊಬೈಲ್ ಸರ್ವಿಸ್ ಥರ ಮಾರಿಗೆ ಒಂದು ಸರ್ವಿಸ್ ಸೋಮವಾರ ದಿವಸ ಒಂದು ದಿವಸ ಇಲ್ಲಿ ಬಿಡಿ ಕಾಲೋನಿಗೆ ಮೊಬೈಲ್ ಸರ್ವಿಸಿಂದ ಆಸ್ಪತ್ರೆ ಇಲ್ಲಿ ಆಸ್ಪತ್ರೆಯಿಂದ ಡಾಕ್ಟ್ರು ಮತ್ತು ಡಾಕ್ಟರ್ ಎಲ್ಲ ಆಸ್ಪತ್ರೆ ಸ್ಟಾಫು ಮೆಡಿಸಿನ್ ಸಮೇತ ಬಂದು ಇಲ್ಲಿ ಕಾಲೋನಿನಾಗೆ ಬಂದು ವಾರದಾಗೆ ಒಂದು ಸರ್ತಿ ಸೋಮವಾರ ದಿವಸ ನಮ್ಮ ಬಿಡಿ ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಒಳ್ಳೆ ಮೆಡಿಸಿನ್ಗಳು ಇಂಜೆಕ್ಷನ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಒಳ್ಳೆ ಟಾನಿಕ್ ಆಗಲಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅಲ್ಲೂ ಅದಕ್ಕೆ ನಾವು ಇಲ್ಲಿ ಬಿಡಿ ಕಾಲೋನಿನಾಗೇನೆ ಒಂದು ಮೊಬೈಲ್ ಟೈಪ್ ಥರ ವ್ಯವಸ್ಥೆ ಮಾಡಿದ್ವಿ. ಫ್ರೀ ವ್ಯವಸ್ಥೆ ಹ್ಞೂ. ಪ್ರತಿ ಸೋಮವಾರ ಇರುತ್ತೆ ಕಂಟಿನ್ಯೂ ಪ್ರತಿ ಸೋಮವಾರ ಇಲ್ಲಿ ಬಿಡಿ ಕಾಲೋನಿನಾಗೆ ಆಸ್ಪತ್ರೆ ಇರುತ್ತೆ. ಇಲ್ಲಿ ಬಿಡಿ ಕಾಲೋನಿನಾಗಿರೋರು ಮಾತ್ರ ಬರ್ಬೋದಾ ಅಥವಾ ಬಿಡಿ ಕಡೆ ಎಲ್ಲ ಸುತ್ತಮುತ್ತಲೂ ಬರ್ಬೋದು? ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಹೋಗಿ ದೂರ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ಇಲ್ಲಿ ವ್ಯವಸ್ಥೆ ಮಾಡಿಸಿದೀವಿ. ಇಲ್ಲಿ ಕಾಲೋನಿನಾಗೆ
ಇವನು ತೋರಿಸ್ಬೋದು, ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಮತ್ತೆ ಸುತ್ತಮುತ್ತ ಇರೋರು ಬಂದು ಇಲ್ಲಿ ಹತ್ರ ಇದ್ರು ಅವರು ಬಂದು ಇದು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಅರುಣ್ ಕುಮಾರ್ ನಮಸ್ಕಾರ, ಮೇ ಯಹಾ ಪೇ ಲಗಭಗ ಏಕ್ ಸಾಲ್ ಸೇ ಕಾಮ್ ಕರ್ ರಹಾ ಹೂಂ. ಯಹಾ ಕೇ ಬೀಡಿ ಕಾಲೋನಿ ಪೇ ಜ್ಯಾದಾ ಬೀಡಿ ವರ್ಕರ್ಸ್ ರಹತೇ ಹೈ, ಇಸ್ಕೇ ವಾಸ್ತೇ ಹಮಾರೇ ಕಮಿಷನರ್ ಸಾಹಬ್ ಶ್ರೀ ಶೇಖರ್ ಸರ್ ಕೆ ಆಜ್ಞಾ ಕೆ ಹಿಸಾಬ್ ಸೇ ಹಮ್ ಯಹಾ ಪೇ ನಯಾ ಮೊಬೈಲ್ ಪಾಯಿಂಟ್ ಶುರು ಕರ್ ರಹೇ ಆಜ್ ಸೇ. ಔರ್ ಯೇ ಸಬ್ ಲೋಗೋಂಕೋ ಬಹುತ್ ಫಾಯ್ದಾ ಹೋಗಾ ಬೋಲ್ತೇ ಹಮ್ ಸೋಚ್ ರಹೇ. ಔರ್ ಜಿತ್ನೆ ಭೀ ಲೋಗ್ ಯಹಾ ಪೇ ಆಯೆಂಗೆ ಉನ್ಕೋ ಸಬ್ ಸಬ್ ಲೋಗೋಂಕೋ ಹರ್ ಮಂಡೇ ಕೆ ದಿನ ಯಹಾ ಪೇ ದೇಖ್ ಕೆ ಔರ್ ಬಿ ಪಿ ಚೆಕಪ್ ಸಬ್ ಕರ್ ಕೆ ಜಿನ್ ಲೋಗೋಂಕೋ ಭೀ ಗೋಲಿಯಾ ಚಾಹಿಯೇ ಉನ್ಕೋ ಉನ್ಕೋ ಗೋಲಿಯಾ ಭೀ ಹಮ್ ದೇ ರಹೇ ಯಹಾ ಪೇ ಹೀ. ಇಂಜೆಕ್ಷನ್ಸ್ ಜಿಸ್ಕೋ ಜರೂರತ್ ಪಡೆಂಗೆ ಉನ್ಕೋ ಇಂಜೆಕ್ಷನ್ಸ್ ದೇನೆ ಕೆ ಲಿಯೇ ಹಮಾರೇ ನರ್ಸ್ ಔರ್ ಸಾರೇ ಸ್ಟಾಫ್ ಭೀ ಯಹಾ ಪೇ ಆಯೆಂಗೆ ಹರ್ ಮಂಡೇ ಕೋ ಯೇ ಆಜ್ ಸೇ ಯಹಾ ಪೇ ಶುರು ಹೋಗಾ ಯಹಾ ಸೇ ಯಹಾ ಪೇ ಔರ್ ದೋಪಹರ್ ಕೋ ಯಹಾ ಕೆ ನಜದೀಕ್ ಚಂದ್ರೆ ಗಾರೆ ಚಂದನ್ ಕುಂಟೆ ಬೋಲ್ ಕೆ ವಹಾ ಪೇ ಭೀ ಯೇ ಆಜ್ ಸೇ ಶುರು ಹೋಗಾ. ಯೇ ಸಬ್ ಹಮಾರೇ ಕಮಿಷನರ್ ಶ್ರೀ ಶೇಖರ್ ಸಾಬ್ ಔರ್ ಎ ಡಬ್ಲ್ಯೂ ಸಿ ಸರ್ ಶ್ರೀ ಬಸವರಾಜ್ ಸರ್ ಕೆ ಎಫರ್ಟ್ಸ್ ಕೆ ವಜೆ ಸೇ ಹೀ ಪಾಸಿಬಲ್ ಹುವಾ ಥಾ. ಹಮಾರೇ ತರಹ ಸೇ ಜಿತ್ನಾ ಭೀ ಕೋಶಿಶ್ ಹೈ ಉತ್ನಾ ಕೋಶಿಶ್ ಕರ್ಕೆ ಉನ್ಕೋ ಫಾಯ್ದಾಮಂದ್ ಹುಯೇ ಜೈಸಾ ಹಮ್ ಕಾಮ್ ಕರೆಂಗೆ. ನಮಸ್ಕಾರ. ಶಿರಾನಗರದ ಅನಗಾ ಕಿಡ್ಸ್ ಶಾಲಾ ಮಕ್ಕಳಿಂದ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಇತಿಹಾಸ ಪುರುಷರ ವೇಷಭೂಷಣ ಆಕರ್ಷಣೀಯವಾಗಿತ್ತು. ಶಿರಾನಗರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತ. ಶಿರಾನಗರದ ವಾರ್ಡ್ ನಂಬರ್ 23ರಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನು ಕಳುಹಿಸಿಕೊಡಲು ಶೇಖರಿಸಿದ್ದರು. ಶಿರಾ ಶಾಸಕ ಬಿ ಸತ್ಯನಾರಾಯಣ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರವಾಹದಿಂದ ನೊಂದವರಿಗೆ ಸಹಾಯ ಹಸ್ತ ನೀಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಇಮ್ರಾನ್ ಜಾಸ್ತಿ ಆದಷ್ಟು ನಮ್ಮ ವಾರ್ಡ್ ಜನನೇ ಮಾಡಿರೋದು. ಸರಿ ಮುಸ್ಲಿಂ ಬಾಂಧವರು ಸಾಹೇಬ್ರು ಬಂದಿದ್ರೆ ಮಧ್ಯಾಹ್ನ ಲೋಡ್ ಮಾಡ್ತಿದ್ದು. ನೀವೇ ತಗೊಂಡೋಗ್ತೀರ ಆಮೇಲೆ ಅಲ್ಲಿ ಗೊತ್ತಲ್ಲಿ ಚಿಪ್ಪು ಅಲ್ಲೇ ನೀವು
ಯಾರೋ ಅಲ್ಲ ಪರಿಸ್ಥಿತಿ ಏನ್ ಗೊತ್ತಾ, ನೀವು ತಗೊಂಡೋಗಿಲ್ಲ ಅಂತ ಹಾಕ್ಬಿಟ್ರೆ ಅದು ಸರಿಯಾಗಿ ಡಿಸ್ಪ್ಯೂಟ್ ಆಗಲ್ಲ, ಡಿಸ್ಪ್ಯಾಚ್ ಆಗಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗ್ರಿ, ಅಲ್ಲಿ ಹೋಗ್ಬಿಟ್ಟು ನೀವೇನೆ ಪ್ರತಿ ಮನೆ ಮನೆಯಲ್ಲೂ ಲೈನ್ ಮಾಡಿಸಿ, ಲೈನ್ ಮಾಡಿಸಿ ಕ್ಲೀನ್ ಒಬ್ಬೊಬ್ಬರಿಗೆ ಒಬ್ಬರಿಗೆ ಕೊಟ್ಟು ಕಳಿಸ್ರಿ. ಕಿತ್ತಾಡ್ತಾರೆ, ಹೊಡೆದಾಡ್ಬಿಡ್ತಾರೆ. ರಾಘಣ್ಣ ಹೋಗಿತ್ತು, ರಾಘಣ್ಣ ನಂಬರ್ ಐತೆ, ಆ ನಂಬರ್ ಫೋನ್ ನಂಬರ್ ತಾಂಡಿದ್ರು ಬಾಗಲಕೋಟೆ ಜಿಲ್ಲೆ ಮಡವಾಡ. ಎಲ್ಲಿ ತಲುಪಿಲ್ಲ ಅಲ್ಲಿ ತಲುಪಿಸ್ತಾರೆ, ತಲುಪಿರೋದಕ್ಕೆ ಹೋಗಿ ತಲುಪಿಸ್ಬಿಡ್ತಾರೆ. ಬಡಿ ಅಮ್ಮ ಪಿಸಿ ಇಮ್ರಾನ್ ಎಲ್ಲ ಹೋಗ್ಬೇಕು ಹೇಳ. ಇಲ್ಲಿ ನನ್ನ ಬೇರೆ ತಂದಿದ್ದೀನಿ ಬಾಜು ತೈವಾರ ಹತ್ತಿ ಬಾಜು ಪಿಚೆ ಚಲೋ ರತಿ, ಪಿಚೆ ಚಲೋ ಪಿಚೆ ಚಲೋ ಬಾ. ವಾರ ಬರಾಬರ್ ಕರು ಇದರ ದೇವರ ಅವನು. ಹ್ಞೂ ಕರೋಣ ಸರ್, ನೀವು ಹಾಕು. ಈ ರೋಡ್ಗಳು 40 ವರ್ಷದಿಂದ ಟಾರ್ಪ್ ಇಲ್ಲ. ಅಂತ ಚೋಡಪ್ಪ ಅಬ್ಬ ನೈ ಒಬ್ಬಲ್ಲೇ ಕಮ್ಮಿಲ್ಲಿಗತ್ತೆ, ಅಲ್ಲಿ ಮಾಡಿ ಇಲ್ಲ ಅಲ್ಲಿ ಮಾಡಿ ಎಲ್ಲ ನೆನೀತಿದ್ದೀವಿ. ಅದಂತೆ ಹೋದ ಈ ಆ ಪ್ಲೇಸ್ ರಮ್ಯ ಬಾದು ಅಮ್ಮ ಕಮ್ಮ ಈ ಭಾಗದ ಎಲ್ಲ ನನ್ನ ಮುಸ್ಲಿಂ ಬಂಧುಗಳೇ ಅವಬ ಇದ್ರೆ ಅವಿದ್ರೆ ಸಭೆ ಸಾಬ್ರೆ. ನಮ್ಮ ಟ್ಯಾಕ್ಟರ್ ರಹಮತ್ ಅವರೇ, ಟ್ಯಾಕ್ಟರ್ ಜಬ್ಬಿ ಅವರೇ, ಇನ್ನೂ ಅನೇಕ ಮುಖಂಡಗಳು ಈ ಭಾಗದ ಜನ ಇವತ್ತು ಬಂದಿದ್ದೀವಿ. ನಿಮ್ಮ ಸದುದ್ದೇಶ, ನಿಮ್ಮ ಆಸೆ ರಹಿತವಾದ ಒಂದು ಮನಸ್ಸಿನ ಕಾರ್ಯಕ್ರಮ ಇವತ್ತು ನಿಮ್ಮಲ್ಲಿ ನಡೀತಾ ಇದೆ. ನಿಜವಾಗಲೂ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ, ಭಾಳ ಸಂತೋಷ. ಇವತ್ತು ಸುಮಾರು 1,00,000 ಮಿಗಿಲಾಗಿ ನೀವು ಸಂತ್ರಸ್ತರು. ಏನು ಕರ್ನಾಟಕ ಇವತ್ತು ಭಾಳ ದುಸ್ಥಿತಿಯಲ್ಲಿದೆ, ಭಾಳ ನೋವಿನಲ್ಲಿದೆ, ಭಾಳ ಸಂಕಟದಲ್ಲಿದೆ. ಇವತ್ತು ಅತಿವೃಷ್ಟಿ ಮಳೆಯಿಂದ ನಮ್ಮ ಜನ ಇವತ್ತು ರಕ್ತದಲ್ಲಿ ಕಣ್ಣೀರನ್ನು ಕಾಲುವೆಯನ್ನು ಅರಸ್ತಕ್ಕಂಥ ವ್ಯವಸ್ಥಿತವಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಪ್ರಕೃತಿ ಮುರಿದಿದೆ, ನಮಗೆಲ್ಲ ಇಲ್ಲಿ ಮಳೆ ಬಂದಿಲ್ಲ, ಬೆಳೆ ಬೆಳೆಯೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಆದರೆ ಅಲ್ಲಿ ಯಥೇಚ್ಛವಾಗಿ ಇನ್ನೂ ನೀರಿನ ಒಂದು ಅರಿವು ಇನ್ನು ಜೋರಾಗಿ ಇವತ್ತು ನಾಗರಿಕತೆಯನ್ನು ಕಲುಷಿತಗೊಳಿಸಿದೆ. ಹಳೆಯ ನಾಗರಿಕತೆಯ ಗುರುತುಗಳು ಸಹ ಇವತ್ತು ಉಳಿದಿವೆ.
ಅವ್ರಿಗೆ ಹೋದ್ರು ನಾವು ಈ ಊರು ಇಂಥದ್ದು ಅಂತ ಗುರುತಿಸೋದಕ್ಕಾಗಲ್ಲ. ಅಂತಹ ದಾರುಣ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ನಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಮಕ್ಕಳಿಗೆ ಭಾಳ ನೋವಿನ ಸಂಕಟದ ದಿನಗಳು ಇವತ್ತು ಅವ್ರಿಗೆ ಕಾಣಿಸ್ತಾ ಇದೆ. ಮಲಗೋಕ್ಕೆ ಜಾಗ ಇಲ್ಲ, ಇರೋಕ್ಕೆ ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಳ್ಕೊಂಡು ಎಲ್ಲವೂ ಸರ್ವನಾಶವಾಗಿ ಹೋಗಿ ಇವತ್ತು ಬೀದಿನಲ್ಲಿ ಮಲಕ್ಕೊಳ್ಳೋಕ್ಕೂ ಜಾಗ ಇಲ್ಲದಂಥ ಪರಿಸ್ಥಿತಿನಲ್ಲಿ ನಮ್ಮ ಜನ ತೊಂದರೆ ಪಡ್ತಾ ಇದೆ. ಇವತ್ತು ಇಡೀ ರಾಷ್ಟ್ರದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಏನು ನಮ್ಮ ಭಾಗಗಳಿದ್ದಾವೆ, ಆ ಭಾಗಗಳ ನೋವನ್ನು ತಿಂದಂಥ ಜನಗಳ ಸಹಾಯಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಊರಿಗೆ ಹೋದರೂ ಅವರ ಕೈಲಾದಷ್ಟು ಸಹಾಯ ಸಹಕಾರ ಬೆಂಬಲ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ರೀತಿಯ ಸಹಕಾರ ಸೌಹಾರ್ದತೆಯನ್ನು ಹಂಚುತ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿ ಹಳ್ಳಿ ಪಟ್ಟಣ ನಗರ ಪ್ರದೇಶಗಳಿಂದ ಇವತ್ತು ಕೋಟಿ ಕೋಟಿಗಟ್ಟಲೆ ಆದಾಯ, ಹಣಕಾಸಿನ ನೆರವು, ಎಲ್ಲ ವಸ್ತುಗಳ ನೆರವು ಸಹ ಹೋಗ್ತಾ ಇದೆ. ಅದರಲ್ಲಿ ನಾವು ಸಿರಾದಿಂದ ಈಗಾಗಲೇ 6-7 ಲಕ್ಷ ರೂಪಾಯಿಯ ಸಹಾಯಧನವನ್ನು ನೀಡಿ ಬಂದಿದ್ದೇವೆ. ನಮ್ಮ ಹುಡುಗರನ್ನೇ ಕಳಿಸಿ ಅವ್ರ ಕಡೆ ನೇರವಾಗಿ ಕೊಟ್ಟು ಹಂಚಿ ಅವರನ್ನು ಸದ್ಯ ಎಷ್ಟು ಅಂದರೆ ಒಂದು ಇರುವೆಯಷ್ಟು ಸಹಕಾರ ನೀಡಿದ್ದೇವೆ ಅಂದರೆ ತಪ್ಪಾಗಲಾರ. ನಾವು ಕೊಟ್ಟ ಸಹಕಾರ ಅದೇನು ಮಹಾನ್ ದೊಡ್ಡ ವಿಷಯ ಅಲ್ಲ. ಇವತ್ತು ಅದರ ಜೊತೆಗೆ 1,00,000 ರೂಪಾಯಿಗೂ ಹೆಚ್ಚು ನಮ್ಮ ರಹಮತ್ ಖಾನ್ ಸಾಹಬರು, ಮೆಕ್ಯಾನಿಕ್ ರಹಮತ್, ಜೆಬಿ ಇವರೆಲ್ಲ ಸೇರಿಕೊಂಡು ಮತ್ತು ಎಲ್ಲರೂ ಕೈ ಜೋಡಿಸಿ, ಹೆಸರು ಹೇಳೋದಕ್ಕಾಗಲ್ಲ, ಒಂದು ಚೀಲ, ಒಂದು ಬಟ್ಟೆ, ಎಲ್ಲರೂ ನಮ್ಮವರೇ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೆ ನಾವು ತಾಲೂಕು ಆಡಳಿತದ ಪರವಾಗಿ, ನಾನು ವೈಯಕ್ತಿಕವಾಗಿ ಒಬ್ಬ ಶಾಸಕನಾಗಿ ನಿಮಗೆಲ್ಲರಿಗೂ ಕೈ ಜೋಡಿಸಿ ಕೈ ಮುಗಿದು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ರಿಗೂ ಮಜು ಇದಾರೆ ಫಿಲ್ಲ ಶಬೀರ್ ಬಾಬ್ ಪಿಕ್ಷ ಮಹಿಳಾ ದುರ್ಗಿ ಈ ಸಂದರ್ಭದಲ್ಲಿ JDS ಮುಖಂಡ ರವಿಶಂಕರ್, ರಹಮತುಲ್ಲಾ, ಟ್ರೂತರ್ ರಹಮದುಲ್ಲಾ, ಅನ್ಸರ್ ಅಹಮದ್, ಚಾಂದ್ ಪಾಷಾ, ನವೇತುಲ್ಲಾ, ಶಬೀರ್ ಅಹಮದ್, JKM ಜಾಖಾಮುದ್ದೀನ್ ಹಾಗೂ 23ನೇ ವಾರ್ಡ್ನ ನಿವಾಸಿಗಳು ಹಾಜರಿದ್ದರು. ಮೊಬೈಲ್ ಕ್ಯಾ ಕರ ನ್ಯೂಸ್ ಮ್ಯಾನ್ ಭಾರಿ ನ್ಯೂಸ್ ಮ್ಯಾನ್ ಕರ್ನೆ ಕಾ ಭಾವ.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.